ಟೀಕೆ ಮಾಡ್ತಾ ಇರ್ತಾರೆ, ಕೆಲವರು ಮಾತ್ರ ಹೇಳ್ತಾರೆ ಸೌಂಡ್ ಸರಿಯಿಲ್ಲ, ಟಾಯ್ಲೆಟ್ ಸರಿಯಿಲ್ಲ, ಅಲ್ಲಿ ಥಿಯೇಟರ್ ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತೇಳಿ ಇದು ಮಾಡ್ತಾ ಇದ್ದೆ. ಇದಕ್ಕಂತ ಏನು ಮಾಡ್ಬೇಕು ನೀವು ನೋಡಿದ ಥಿಯೇಟರ್ ಟಾಯ್ಲೆಟ್ಸ್ ನೋಡಿ, ಇದಕ್ಕಂತ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೆ ಸಾಧ್ಯ? ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೆಕ್ಸ್ ಸ್ಟ್ಯಾಂಡರ್ಡ್ಸ್, ಯಾವುದರಲ್ಲೂ ನಾವು ಇದಾಗಿಲ್ಲ, ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ನಮಗೆ ಫೈರ್ ಸೇಫ್ಟಿಯಿಂದ ಹಿಡಿದು ಎವ್ರಿಥಿಂಗ್, ಕ್ಯಾಂಟೀನ್ ಆಗಲಿ, ಎಫ್ ಎನ್ ಡಿ ಆಗಲಿ, ಪಾರ್ಕಿಂಗ್ಸ್ ಆಗಲಿ, ಸೀಟ್ಸ್ ಆಗಲಿ, ಸೌಂಡ್ ಆಗಲಿ, ದೆನ್ ಪ್ರೊಜೆಕ್ಷನ್ ಆಗಲಿ. ಇನ್ನೊಂದು ಟೆಕ್ನಾಲಜಿ ನಾನು ಬರೀ 2.4 ಅಲ್ಲಿ ಮಾಡಿದ್ದೀನಿ. ಹಾಗಾಗಿ ಯಾವ್ದ್ರಲ್ಲೂ ಕಮ್ಮಿ ಇರೋದಿಲ್ಲ. ತಲೆ ಕೆಡಿಸ್ಕೋಬೇಡಿ, ಈಗಾಗಲೇ ಇದನ್ನ ಮೇಂಟೈನ್ ಮಾಡಿ ಅಷ್ಟೇ, ನಾವು ಕೇಳ್ಕೊಳ್ಳೋದು ಇಷ್ಟೇ. ನಮಸ್ಕಾರ. ಪ್ರತಿ ಹೆಜ್ಜೆ ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಹೆಜ್ಜೆ ನಾನು ಅಂದ್ರೆ ನಾವು ನನ್ನ ಬಗ್ಗೆ ಹೇಳ್ಕೊಂತಾರೆ, ನಾನು ಪ್ರತಿ ಹೆಜ್ಜೆ ಇಟ್ಟಾಗಲಿ ಅಣ್ಣ ಆಗಲಿ ಆಶೀರ್ವಾದ ಆಗಲಿ ಮತ್ತೆ ಚಂದ್ರ ಸರ್ ಆಗಲಿ ಪ್ರತಿ ನನ್ನ ಕರಿಯ ಸಿನಿಮಾ ಅಂತ ಹೇಳಿದ್ರು ಇಲ್ಲಿವರೆಗೂ ಒಂದೇ ಒಂದು ಸಿನಿಮಾ ಮಾತ್ರ ಬೇರೆ ಥಿಯೇಟರ್ಗೆ ಹೋಗಿದೆ, ಅದು ಬಿಟ್ಟರೆ ಎಲ್ಲ ಸಿನಿಮಾ ನಂದು ವೀರಸ. ಯಾಕೆಂದರೆ ಯಾವುದು ಮೇನ್ ಥಿಯೇಟ್ರು ಅಂತಂದರೆ ಪ್ರೇಮ ಕಪಾಲಿ ಅನ್ನೋರು, ಅದು ಬಿಟ್ಟರೆ ಯಾವ ಥಿಯೇಟರ್ ಅಂದರೆ ವೀರಸ್ ಅನ್ನೋರು. ನನಗೆ ವೀರಸ್ ಬಿಟ್ಟು ಬೇರೆ ಎಲ್ಲೂ ಇದಿರಲಿಲ್ಲ. ನಾನೇನೇ ನಾನ್ಸೆನ್ಸ್ ಮಾಡೋದು ತಿಂದು ಬುದ್ಧಿ ಹೇಳಿ ಬಡಿ ಮಗ ಹೆಂಗೆ ಕಣ ಅಂತೇಳಿ ಕರ್ಕೊಂಡೋಗಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ನರಸಿಂಹ ಸರ್ ಬಂದ್ಬಿಟ್ಟು ಕರೆದ್ರು ನನ್ನ ಒಂದು ಥಿಯೇಟರ್ ವಿನಾಯಕ ಸರ್ ಇದೆ ಬನ್ನಿ ಪ್ರೇಮ ಅಂತ. ನಾನು ಆ್ಯಕ್ಚುಲಿ ಈ ಥರದ್ದೊಂದು ಥಿಯೇಟ್ರ್ ಇದೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜವಾಗ್ಲೂ. ಇದು ಯಾವ ಮಲ್ಟಿಪ್ಲೆಕ್ಸ್ಗೂ ಕಮ್ಮಿ ಇಲ್ಲ ಆ ಮಟ್ಟಕ್ಕಿದೆ. ನಾನು ಫಸ್ಟ್ ಆಫ್ ಆಲ್ ಸೌಂಡ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ ಐ ತಿಂಕ್ ಈಗ ನೀವು ಎಕ್ಲವ್ಯ ನೋಡಿದಾಗ ಅಷ್ಟೇ ಅದು 2K, ಅದು ಒರಿಜಿನಲ್ ಅಲ್ಲ. ಆಮೇಲೆ ಸೌಂಡು ಅಷ್ಟೇ 5.1, ನಮ್ಮದು ಡಾಲ್ಬಿ ಅಟ್ಮಾಸ್ 7.1 ಎಲ್ಲ ಮಾಡಿದ್ವಿ, ಈಗ ಒರಿಜಿನಲ್ ಈಗ ಬರ್ತಿದೆ. ಬಟ್ ಅಷ್ಟಕ್ಕೇ ಆ ಮಟ್ಟಕ್ಕೆ ಸೌಂಡ್ ಇದೆ, ಅಷ್ಟಕ್ಕೇ ಆ ಸಾಂಗ್ಗಳು ಮತ್ತು ಅಷ್ಟು ಚೆಂದಾಗಿ ಓಪನ್ ಆಗ್ತಿದೆ. ನಿಜವಾಗ್ಲೂ ಖುಷಿ ಆಯಿತು, ಒಂದು ಒಳ್ಳೆ ಅದ್ಭುತವಾದ ಒಂದು ಥಿಯೇಟರ್ ಮಾಡಿದ್ದಾರೆ, ಯಾವ ಇದಕ್ಕೂ ಕಮ್ಮಿ ಇಲ್ಲ. ನೀವು ಕೆಲವು ಕಡೆ ಹೋಗಿ ನೋಡ್ತೀರಾ ಯುರೋಪ್ ಕಂಟ್ರಿಲಿ ಈ ಸಿನಿಮಾ ಪಕ್ಕದಲ್ಲಿ ಈ ಸಿನಿಮಾ ಹೇಗೆ ತಾವು ಸೌಂಡ್ ಸಿಸ್ಟಮ್ ಆಗಲಿ ಇಲ್ಲಿ ಇನ್ನೋವೇಷನ್ ಆಗಿರುವುದು ತಾವೆಲ್ಲ ನೋಡಿದ್ದೀರಾ. ಇದು ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಕೂಡ ರೀಸ್ ಬಂದಿದೆ. ಇವಾಗ ಪ್ರೇಮ್ ಅವರು ಮುಖ್ಯದು ಏಕಲವ್ಯ 24 ಬಿಡುಗಡೆ ಆಗ್ತಾ ಇದೆ. ಅವ್ರು ಮಾಡೋದು ಯಾವಾಗಲೂ ಹ್ಯಾಟ್ಸ್ ಆಫ್, ಈ ಒನ್ ಆಫ್ ದಿ ರಾಜ್ ಕಪೂರ್ ಇದ್ರಲ್ಲ ಆ ಟೈಮಲ್ಲಿ ಆ ಥರ ಒಂದು ಬಿಟ್ಟಪ್ ಕೊಡ್ತಾರೆ. ಹಾಗೆ ಅವರು ಸಿನಿಮಾದ ಪ್ಯಾಷನ್ ಇದೆ ಅವ್ರಿಗೆ, ಆ ಪ್ಯಾಷನ್ ಬಿಟ್ಟೋಗೋದಿಲ್ಲ ಅವರು. ಲೇಟೆಸ್ಟ್ ವಿಲನ್ ಮಾಡಿದ್ರು, ವಿಲನ್ನು 100 ಡೇಸ್ ಹೋಯಿತು ಪಿಕ್ಚರ್. ಸೊ ಈ ಥರ ಅವರು ಕತೆಗಳು ಬೇರೆ ಯಾವ ಥರ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಇವಾಗ ಶ್ರೀರಾಮ್ಗಳು ಇವಾಗ ಟೈಅಪ್ ಮಾಡಿಕೊಂಡು ನಮ್ಮವರೆಗೂ. ಸೊ ಇವತ್ತು ಇಲ್ಲಿ ಈ ಥರ ಥಿಯೇಟರ್ ರೀಓಪನಿಂಗ್ ಮಾಡ್ತಾ ಇದ್ದಾರೆ. ಇವಾಗಲೇ ಕೇಳಿಸ್ಕೊಳ್ತಿದ್ದೆ 15 ವರ್ಷದಲ್ಲಿ 3ನೇ ಸಲ ರೆನೊವೇಷನ್ ಮಾಡಿದ್ದಾರೆ ಅಂತ. ಅದೇ ಆಶ್ಚರ್ಯ ಆ್ಯಂಡ್ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಈ ಟೈಮಲ್ಲಿ ಈ ಸಿಂಗಲ್ ಸ್ಕ್ರೀನ್ಗಳು ಎಲ್ಲ ಥಿಯೇಟರ್ಗಳೆಲ್ಲ ಒದ್ದಾಡ್ತಿದೆ ಬಿಕಾಸ್ ಆಫ್ ಕೋವಿಡ್ ಎಲ್ಲ ಬಂದು. ಸೊ ಅಗೇನ್ ಸರ್ ನಿಮಗೆ ಮಗನಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಸೂಪರ್ ಆಗಿದೆ ಸರ್. ಏನು ಕಮ್ಮಿ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ರಾಯಲ್ ಫೀಲ್ ಆಗಿದೆ. ಅಂಡ್ ಫಸ್ಟ್ ಟೈಮ್ ನಮ್ಮ ಸಾಂಗ್ ರಿಲೀಸ್ ಆಗಿದ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥಿಯೇಟರ್ಸ್ ಅಲ್ಲಿ ಬಂದೇ ಸಿನಿಮಾನ ನೋಡಿ.